प्रीति इंदा प्रीति इंदा बच्चे नीलू शमिका गुलाबी नीलू तेजु एल्ली तेजु आकाश इब्रु एनु सीरियस आगि डिस्कस माड्तिदारे याक चिक्कम्माजी विषय तुंबा अर्जेंटा राम 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 ನನ್ ಪ್ರಕಾರ ವಿಷಯ ತುಂಬಾ ಅರ್ಜೆಂಟ್ ಇದೆ ಯಾಕೆ ನಿನ್ ತೌರ್ ಮನೆಯಿಂದ ನಿನಗೆ ಇನ್ನು ಫೋನ್ ಬಂದಿಲ್ವಾ ನೀಲು ನಮ್ಮ ಮನೆಯಿಂದ ಏನಾದ್ರು ಫೋನ್ ಬಂದಿತ್ತಾ ಚಿಕ್ಕಮ್ಮಾಜಿ ಏನಂತ ವಿಷಯ ನಿಮ್ಮನೆ ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ ಪಚ್ಚೆ ನಾನೀಗ ನಿಮ್ಮಗಳನ್ನ ಕರೆದಿದ್ದು ಅಪ್ಪಾಜಿ ನಿಮ್ಮತ್ರ ಏನು ಮುಖ್ಯವಾದ ವಿಷಯ ಮಾತಾಡಬೇಕಂತೆ ಅದಕ್ಕೆ ಎಲ್ಲರೂ ಕರಿ ಅಂತ ಹೇಳಿದ್ದಾರೆ ಅಪ್ಪಾಜಿ ಕರೀತಿದಾರ ಹಾಗಾದ್ರೆ ವಿಷಯ ತುಂಬಾ ಸೀರಿಯಸ್ ಇರಬೇಕು ಎಲ್ಲರತ್ರನೂ ಮಾತಾಡಬೇಕು ಅಂತ ಕರೀತಿದ್ದಾರೆ ನಿನಗೆ ಏನು ಎಲ್ಲಡಕ್ಕೆ ಇಟ್ಟು ಕರೀಬೇಕಾ ನಡಿ ತೇಜು ತೇಜು ನನಗೆ ಗೊತ್ತು ಅಪ್ಪಾಜಿ ನನ್ನನ್ನು ಕರೀತಿಲ್ಲ ಅಂತ ಅವರಿಗೆ ಮಾತಾಡಬೇಕಾಗಿರೋದು ನೀಲಾ ಪಚ್ಚೆ ಜೊತೆ ಈ ಮನೆಯಲ್ಲಿ ಸ್ವಂತ ಮಕ್ಕಳಿಗೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬಾ ಇದೆ ಅವರ ಅಪ್ಪ ಅಮ್ಮನ ವಿಷಯಗಳೇ ಗೊತ್ತಿಲ್ಲದಿರೋ ಮಕ್ಕಳು ಕೂಡ ಈ ಭೂಮಿ ಮೇಲೆ ಇರ್ತಾರ ಚಿಕ್ಕಮ್ಮಾಜಿ ಹೀಗೆಲ್ಲ ಸುತ್ತಿ ಬಳಸಿ ವ್ಯಂಗ್ಯವಾಗಿ ಮಾತಾಡೋದು ಈ ಮನೆ ಮಗಳ ಲಕ್ಷಣನ ಚಿಕ್ಕಮ್ಮಾಜಿ ಮೊದಲು ನಿಮ್ಮ ಸೊಸೆಗೆ ನೆಟ್ಟಿಗೆ ಮಾತಾಡೋದನ್ನ ಕಲಿಸಿ ಚಿಕ್ಕಮ್ಮಾಜಿ ರಾಮ 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 ವಿಷಯ ತುಂಬಾ ಸೀರಿಯಸ್ ಆಗಿರೋದ್ರಿಂದ ನಿಮ್ಮೆಲ್ಲರ ಮನಸನ್ನು ತಿಳಿ ಮಾಡಿ ನಕ್ಸೋಕ ಹೋದೆ ಬಿಡಿ ನನಗೇನಾಗಬೇಕು ಚಿಕ್ಕಮ್ಮಾಜಿ ನೀಲನ್ ತಂದೆಗೆ ಮೈಕ್ ಹುಷಾರಿಲ್ಲ ಅಷ್ಟೇ हुषार तप्पि वार आयतु नान प्रतिदिन अज्जी हत्र मातड़ताने इर्तीनल्ल ನೀನ ಅದೇನೇನ್ ಕಾರ್ಬಾರ್ ಮಾಡ್ತೀಯೋ ಒಟ್ಟಿನಲ್ಲಿ ಪೂರ್ತಿ ವಿಷಯ ಹೇಳು ಇರಿ ನಾನೇ ಅಪ್ಪನಿಗೆ ಫೋನ್ ಮಾಡ್ತೀನಿ ದೇವ್ರೆ ನೀಲಾ ಅಪ್ಪ ಹೆಂಗೆ ಇನ್ನ ಹುಷಾರ್ ತಪ್ಪಲಿ ಆಸ್ಪತ್ರೆ ಸೇರೋ ಹಾಗಾಗ್ಲಿ ನೀಲಾ ಪಚ್ಚೆ ಒಂದೆರಡು ದಿನ ಈ ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು ಈ ಗುಲಾಬಿಗೆ ನಾನೇ ಒಂದು ಗತಿ ಕಾಣಿಸ್ಬಿಟ್ಟು ಪ್ರಭಾಮಣಿ ಆಂಟಿಗೆ ಒಳ್ಳೆಯವಳು ಆಗ್ಬಿಡ್ತೀನಿ ಛೇ ಫೋನ್ ರಿಸೀವ್ ಮಾಡ್ತಿಲ್ಲ अज्जी बेसर नीला पच्चे वार निम्मने नोड़क्रे तुम्बा ಏನಂತೀರಾ ಚಿಕ್ಕಮ್ಮಾಜಿ ಹೌದು ಮಕ್ಕಳು ಅಂದಮೇಲೆ ಅವರ ಕರ್ತವ್ಯ ಮಾಡಲೇಬೇಕು ಅಚ್ಚೆ ನೀಲಾ ನೀವು ಇಬ್ರು ಈಗಲೇ ಹೊರಡಿ ಒಂದು ನಿಮಿಷ ಅಪ್ಪಾಜಿ ಅರ್ಜೆಂಟ್ ಆಗಿ ಮಾತಾಡಬೇಕು ಅಂತ ಕರೆದಿದ್ದಾರೆ ಅದೇನು ಅಂತ ಕೇಳಿಕೊಂಡು ಆಮೇಲೆ ನಿರ್ಧಾರ ಮಾಡೋಣ ಈ ಮನೆ ಅಪ್ಪಾಜಿ ಎಲ್ಲೂ ಹೋಗಲ್ಲ ಇದ್ರ ಮೇಲೆ ನಿಮ್ಮ ಇಷ್ಟ ಅಪ್ಪಾ ಹೀಗೆ ಹುಷಾರಿಲ್ಲ ಅಂತ ಕೇಳಿದ ಕ್ಷಣದಿಂದ ಮನಸಲ್ಲ ಒಂಥರ ಆಗ್ತಿದೆ अप्पय्या इन्नू बदलागिल्ल अदे हट अदे मूर्खतन मक्कळ मेलिन प्रीतिगिंत कोपने नम्म अप्पय्या आळ्तिदे अंत आय्तल्ल ईग अदेल्ल मातड समय अल्ल नीनु बा होगण ಅಪ್ಪ ಅಮ್ಮನ ಮೇಲೆ ಮಕ್ಕಳು ಸವಾಲ್ ಹಾಕಬಾರದು ನೀಲು ನೀನು ಯಾವುದೇ ವಿಷಯದಲ್ಲಿ ಬೇಕಾದರೂ ಅವರ ಮೇಲೆ ಸವಾಲ್ ಹಾಕಿ ಗೆಲ್ಬಹುದು ಆದರೆ ಅವರು ನಿನ್ನ ಹೊಟ್ಟೆಲಿ ಹುಟ್ಟಕಾಗಲ್ಲ ಅದೊಂದು ವಿಷಯದಲ್ಲಿ ನೀನು ಸೋಲ್ಲೇಬೇಕು ಪ್ರಪಂಚದವರ ಮುಂದೆ ನಾವು ಗೆದ್ರು ಅಪ್ಪ ಅಮ್ಮನಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಹೊರತು ಅವರು ನಮಗೆ ತಲೆಬಾಗಲ್ಲ ಅಲ್ವಾ ನೀಲು ಸುಮ್ಮನೆ ಹಠ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ ಬಾ ಹೋಗೋಣ ಇಲ್ಲ ನಾನು ಬರಲ್ಲ ನಾನು ಆ ಮನೆಯಿಂದ ಬಂದು ಇಷ್ಟು ದಿನ ಆಯ್ತು ಒಂದೇ ಒಂದಿನಾದರೂ ಅಪ್ಪಯ್ಯ ನನ್ನನ್ನ ವಿಚಾರಿಸಿದ್ರಾ ಅಪ್ಪಯ್ಯ ಯಾವಾಗಲೂ ಕಣ್ಣಿಂದ ದೂರ ಇದ್ದರು ನೀನ್ ಅತ್ರ ನನ್ನ ಕಣ್ಣು ಚುರುಕನ್ನುತ್ತೆ ಅಂತಿದ್ರಲ್ಲ ನಾನು ಇಲ್ಲಿ
ಈ ಮನೆಯಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ನುಂಗ್ಕೊಳ್ತಿದ್ದೀನಿ, ಅಳ್ತಿದ್ದೀನಿ. ಅಪ್ಪನಿಗೆ ಕರಡು ಚುರುಕು ಅಂತಿಲ್ವಾ? ನಾವೀಗ ನಮ್ಮನೆಗೆ ಹೋದ್ರೆ ಪಚ್ಚೆ, ನೀನು ನಿನ್ ಮದ್ವೆ ಮಾಡ್ಕೊಂಡು ನಮ್ಮನೆಗೆ ಬಂದಾಗ ಅಪ್ಪಯ್ಯ ನಿನ್ ಮುಖದ ಮೇಲೆ ಹೇಗ್ ರಪ್ಪ ಅಂತ ಬಾಗ್ಲು ಹಾಕಿದ್ರು, ಈಗಲೂ ನಮ್ಮಿಬ್ರು ಮುಖದ ಮೇಲೆ ಬಾಗ್ಲು ಹಾಕಿ ಹಾಕ್ತಾರೆ. ಅದಕ್ಕೋಸ್ಕರ ನಾವ್ ಅಲ್ಲಿಗೆ ಹೋಗ್ಬೇಕಾ? ಹೌದು ಚಿಕ್ಕಮ್ಮಾಜಿ, ಮಾವಯ್ಯನ ಹಠ ಕೋಪದ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ನಾವುಗಳು ಹೋದ್ರು ಪ್ರಯೋಜನ ಇಲ್ಲ. ಹೌದು, ಇರೋ ಕಷ್ಟಗಳ ಜೊತೆ ಆ ಅವಮಾನನು ಸೇರ್ಕೊಂಡ್ರೆ ಇನ್ನೂ ಕಷ್ಟ ಆಗುತ್ತೆ. ಆದ್ರೆ ನಮ್ಮನೆಯಿಂದ ಯಾರಾದ್ರೂ ಒಬ್ರು ಹೋಗಿ ಅಪ್ಪ ನೋಡ್ಕೊಂಡ್ ಬರ್ಬೇಕಲ್ಲ. ನೀವ್ ಯಾರು ಹೋಗೋದ್ ಬೇಡ, ನಾನೇ ಮನೆ ಹಿರಿಯರನ್ನ ಕಳಿಸ್ತೀನಿ. ಆಗ ನಿಮ್ಮ ಅಪ್ಪಯ್ಯನಿಗೆ ಮನೆ ಬಾಗಿಲು ಹಾಕೋಕ್ ಆಗಲ್ಲ. ಅನಾರೋಗ್ಯ ಇದ್ರು ಆಸ್ಪತ್ರೆಗೆ ಸೇರಿಲ್ಲ, ನಮಗೂ ಒಂದು ಮಾತು ತಿಳಿಸ್ಲಿಲ್ವಲ್ಲ. ನಾನು ಈ ಊರಲ್ಲಿರೋ ತುಂಬಾ ಜನ ಅಪರಿಚಿತರಿಗೆ ವಿಷಯ ತಿಳಿಸಿರ್ಲಿಲ್ಲ. ಅದನ್ನ ತಿಳಿಸೋ ಅಗತ್ಯ ನನಗಿರ್ಲಿಲ್ಲ. ನಿಮಗ್ ನಾನು ಒಂದ್ ನೀನ್ ನನ್ನ ಆರೋಗ್ಯ ವಿಚಾರಿಸ್ಕೊಳ್ಳಿ ಅಂತ ಹೇಳಿಲ್ಲ. ಆದ್ರೂ ಹೇಗ್ ಬಂದ್ರಿ? ಅಳಿಂದ್ರೆ ನಾನೇ ಫೋನ್ ಮಾಡಿ ಇವ್ರಿಗೆ ವಿಷಯ ತಿಳಿಸ್ದೆ. ನನ್ಗೆ ಹೇಳ್ಬೇಕಂದ್ರೆ ಯಾಕಮ್ಮ ಫೋನ್ ಮಾಡಿದೆ? ದೇವೇಂದ್ರ ಅವ್ರೆ, ಪ್ರೀತಿಯಿಂದ ಪ್ರೀತಿಯಿಂದ ನಮ್ಮ ಮನೆಯಲ್ಲಿ ಸಾವಿರ ಸಮಸ್ಯೆಗಳಿದೆ, ಅದನ್ನ ನೀವು ಬಂದು ಬಗೆಹರಿಸೋಕಾಗತ್ತ? ಅಮ್ಮಾಜಿ ಸಾಹುಕಾರ ದ್ವೇಷ ತೀರಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರೆ, ಒಂದು ಕುಟುಂಬನ ನಾಶ ಮಾಡಬೇಕು ಅಂತ ಅನ್ಕೊಂಡ್ರೆ ಎಷ್ಟು ದೂರದವರೆಗೂ ಯೋಚನೆ ಮಾಡ್ತಾರೆ ಅಂತ ನಮ್ಗೀಗ ಅರ್ಥ ಆಗ್ತಾ ಇದೆ. ನಿಮ್ಮ ಕುಟುಂಬನ ಶಮಾನಾಶ ಮಾಡಲ್ಲ, ಏನು ಅಂತ ಮಾತಾಡ್ತಿದ್ರಿ ನೀವು? ನಿಮ್ಮ ಮನೆ ಎರಡು ಹೆಣ್ಮಕ್ಳು ನಮ್ಮ ಮನೇಲಿ ಅವರೇ, ನಿಮ್ ಬಗ್ಗೆ ನಮ್ಗೆ ಅದೆಷ್ಟು ಗೌರವ ಅದೇ ಅಂತ ಅವ್ರನ್ನ ಕೇಳಿಬೇಕಾದ್ರೆ. ಮೊದಲು ನನ್ನ ಮಗ ಪೂರ್ಣನ ದುಬಾಯ್ ಕಳಿಸಿ ಅಪ್ಪ ಮಗನ ಬೇರೆ ಮಾಡಿದ್ರಿ. ಕೈಗೆ ಬಂದಿರೋ ಮಗನ ಸಪೋರ್ಟ್ ಕಿತ್ಕೊಂಡು ನಮ್ಮನ್ನ ಬರಿಗೈ ಮಾಡಿದ್ರಿ. ಆಮೇಲೆ ಕನಕನ್ನ 2 ಕೋಟಿ ಗಲಾಟೆಯಲ್ಲಿ ಸಿಗಾಕೊಳ್ಳೋ ಮಾಡಿ ಅವಳಿಗೆ ಸಹಾಯ ಮಾಡೋ ರೀತಿ ನಾಟಕ ಮಾಡಿ ಅವಳನ್ನ ವಿದೇಶಿ ಕಳಿಸಿದ್ರಿ. ಚೂಟರು ನೀವೇ, ತೊಟ್ಟು ತೂಗರು ನೀವೇ ಅನ್ನೋದು ಅರ್ಥ ಆಗದೆ ಕನಕ ಹಳ್ಳಕ್ ಬಿದ್ಲು. ಆಮೇಲೆ ಸರಿಯಾದ ಸಮಯಕ್ಕಾದ್ರು ನೀನು ನಮ್ಮ ಮದುವೆ ವಿಷಯದಲ್ಲಿ ಅಮ್ಮಾಜಿ ತಮ್ಮ ನಿಜ ಸ್ವರೂಪ ತೋರಿಸಿದ್ರು. ಭಿಕ್ಷುಕರಿಗೆ ಭಿಕಾರಿಗಳಿಗೆ ಮದುವೆ ಮಾಡಿಸೋ ರೀತಿ ಸಾಹುಕಾರ ವಂಶ ತನ್ನ ಎರಡನೇ ಮಗನ ಮದುವೆ ಮಾಡಿಸ್ತು. ಈಗ ನನ್ನ ಎರಡು ಮಕ್ಕಳು ನಿಮ್ಮ ಮನೆಯಲ್ಲಿ ಚಾಕರಿ ಮಾಡ್ಕೊಂಡು ಬಿದ್ದಿರ್ಬೋದಲ್ವಾ? ಕಲ್ಪನೆಗಳು ತುಂಬಾ ಹುಚ್ಚು ಹುಚ್ಚಾಗಿ ಓಡ್ತಿದೆ ಕೃಷ್ಣಪ್ರಸಾದ್. ನಾವು ಮಾಡಿರೋ ಉಪಕಾರಗಳು ನಿಮಗೆ ಅಪಕಾರಗಳ ಕಂಡ್ರೆ ತಪ್ಪು ನಮ್ಮದಲ್ಲ, ನಿಮ್ಮದು. ನಿಮ್ಮ ಮಗ ಪೂರ್ಣ 6 ತಿಂಗಳ ಕೆಲಸ ಇಲ್ಲದೆ ಬಿದ್ದಿದ್ದಾಗ ನಿಮ್ಮ ಕುಟುಂಬ ಹಾಳಾಗಿರ್ಲಿಲ್ವಾ? ನಿಮ್ಮ ಸೊಸೆ ತನಗೆ ಗಂಡನಿಗೆ ಸಂಬಳ ಬರ್ತಿಲ್ಲ ಅಂತ ನಾಟಕ ಆಡಿ ದುರಾಸೆ ಪಟ್ಟಾಗ ನಿಮ್ಮ ಮನೆ ಹಾಳಾಗಿರ್ಲಿಲ್ವಾ? ನಿಮ್ಮ ನೀಲನ್ನ ತೇಜು ಹಿಂದೆ ಓಡಾಡಿ ಫೋನ್ ಮಾಡಿ ಪ್ರೀತಿಸು ಅಂತ ಹೇಳಿದ್ದು ನಾವಲ್ಲ, ನೀವೇ. ನೀವೇ ನೀಲಾ ತೇಜು ಇಬ್ರು ಹೇಳದೆ ಕೇಳದೆ ಮದುವೆ ಮಾಡ್ಕೊಂಡು ಪರಿಸ್ಥಿತಿ ನಮ್ ಕೈ ಮೀರೋದಾಗ ಕಡೆ ಪಕ್ಷ ದೇವಸ್ಥಾನದಲ್ಲಾದ್ರೂ ಹಾರ ಬದಲಾಯಿಸ್ಕೊಳ್ಳಿ ಅಂತ ಮುಂದೆ ಬಂದಿದ್ದು ನಾವು ತಾನೆ? ತಪ್ಪು ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲಾನು ತಪ್ಪು ತಪ್ಪಾಗಿ ಕಾಣಿಸ್ತದೆ, ಸರಿಯಾದ ಜಾಗದಲ್ಲಿ ನಿಂತ್ಕೊಂಡು ಕಣ್ಬಿಟ್ಟು ನೋಡಿ ಕೃಷ್ಣಪ್ರಸಾದ್. ಕೃಷ್ಣಪ್ರಸಾದ್ ಅವರೇ, ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿದಿನ ನಾವು ನಿಮ್ಮನ್ನ ನೆನೆಸ್ಕೋತೀವಿ. ನೀಲಾ ತೇಜು ಹೇಳಿ ಮಾಡಿಸಿದಂತ ಜೋಡಿ, ಅಂತ ಪ್ರೀತಿನ ನಾನು ಇದುವರೆಗೂ ನೋಡಿಲ್ಲ ರೀ. ಪ್ರೀತಿಸೋಕೆ ಮದುವೆ ಆಗೋಕೆ ಹುಟ್ಟಿದಾರೇನೋ ಅಂತ ಆಡ್ತಿರ್ತಾರೆ. ಒಂದ್ ಕಡೆ ಅಮ್ಮಯ್ಯ ಪಚ್ಚೆ, ಇನ್ನೊಂದ್ ಕಡೆ ನೀಲಾ ತೇಜು,
ಇವರಿಬ್ರು ಆಟಗಳನ್ನ ಕಣ್ ತುಂಬಾ ನೋಡ್ಕೊಂಡು ನಮ್ಮಣ್ಣ ಇಷ್ಟು ವರ್ಷ ಅನುಭವಿಸಿದ ಕಷ್ಟ ನೋವನ್ನೆಲ್ಲ ಮರೀತಾವ್ರೆ. ಈ ನಡುವೆ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೀತಾವ್ರೆ. ಇಂಥ ಒಳ್ಳೆ ಮಕ್ಕಳನ್ನ ಬೆಳೆಸಿದ ಅಪ್ಪ ಈ ಸಂತೋಷಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಕೂತಿರೋದನ್ನ ನೋಡಿದ್ರೆ ನನಗೆ ಗತಿಯಾಗುತ್ತೆ. ಕೃಷ್ಣ ಪ್ರಸಾದ್ ಅವರೇ, ನೀವು ನಿಮ್ಮ ಜೀವನದ ತುಂಬಾ ತುಂಬಾ ಒಳ್ಳೆ ಗಳಿಗೆಗಳನ್ನ ಕಳ್ಕೊತಾ ಇದ್ದೀರಿ. ನಷ್ಟ ತುಂಬಾ ದೊಡ್ಡ ನಷ್ಟ ಅನುಭವಿಸ್ತಾ ಇದ್ದೀರಾ. ನಮ್ಮ ಅಳಿಯಂದ್ರ ತಾವು ಮಕ್ಕಳ ಮನೆಗೆ ಹೋಗಲ್ಲ, ಆ ಮಕ್ಕಳು ಬರೀ ಮನೆಗೆ ಬರಬಾರ್ದು ಅಂತ ಕಂಡೀಷನ್. ಯಾವ್ದೇ ಮೆಚ್ಚಕ್ಕೆ ಈ ರೀತಿ ನಡ್ಕೋತಿದಾರೋ. ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ, ಇನ್ನೇನಪ್ಪ ಮತ್ತೆ? ಆ ದೇವರು ಸಂತೋಷ ಪಡೋ ಗಳಿಗೆಗಳನ್ನ ಕೊಟ್ಟಾಗ ಮನುಷ್ಯರು ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಕೂತಿದ್ರೆ ನಮಗ್ ನಾವೇ ಶಾಪ ಹಾಕೊಂಡಿದೀವಿ ಅಂತ ತಾನೇ ಅರ್ಥ. ಆರೋಗ್ಯ ಸರಿ ಇಲ್ಲದೆ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ, ಕಡೆಗಾಲದಲ್ಲಿ ಮಕ್ಕಳ ಮುಖ ನೋಡ್ಬೇಕು ಅನ್ನಿಸ್ದಾಗ, ಮಕ್ಕಳು ಎದುರುಗಡೆ ಇಲ್ಲದೆ ಇದ್ರೆ ಅದಕ್ಕಿಂತ ದೊಡ್ಡ ಶಾಪ ಇನ್ಯಾವ್ದದ ಹೇಳಿ. ಹಠ ಸಾಧಿಸ್ಬೇಕು, ಕೆಟ್ಟ ವಿಷಯಗಳು ನಮ್ಮ ಹತ್ರ ಸುಳಿಬಾರ್ದು ಅಂತ ಹಠ ಸಾಧಿಸ್ಬೇಕು. ಆದ್ರೆ ನೀವು ಸಾಧಿಸ್ತಿರೋ ಹಠ ಯಾರಿಗೋಸ್ಕರ? ಹಾಗಾದ್ರೆ ನನ್ನ ಮಗಳು ನನ್ನನ್ನು ಧಿಕ್ಕರಿಸಿ ಹೋಗಿದ್ದು ಸರಿನಾ? ಅವಳು ಮಾನ್ಯ ಶ್ರೀ ಕೃಷ್ಣಪ್ರಸಾದ್ ಅವ್ರ ಮಗಳು, ಅಪ್ಪ ಮಗಳು ಇಬ್ರು ಹಠಾನು ಒಂದೇ. ಅವಳು ಹಠ ಸಾಧಿಸೋದಕ್ಕೆ ಇನ್ನೂ 80 ವರ್ಷ ಸಮಯ ಇದೆ. ಅವಳು ಮುಂದೆ ಹಠ ಸಾಧಿಸ್ಬೇಡಿ, ಸೋತೋಯ್ತೀರಿ. ಈಗ ನಾವು ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿಲ್ಲ, ಸುಮ್ಮನೆ ಹೊರಡಿ, ನಡೀರಿ ನಡೀರಿ. ಮೊದಲು ಆಸ್ಪತ್ರೆಗೆ ಹೋಗುವ. ಜಯ, ನಿಮ್ಮ ಬೀಗರು ಬರ್ತಾರೋ ಇಲ್ಲ ಆಂಬ್ಯುಲೆನ್ಸ್ ಇಲ್ಲಿಗೆ ತರಿಸ್ಬೇಕೋ ಕೇಳೋ. ಹಠ ಬಿಟ್ಟು ಬನ್ನಿ, ಸ್ವರ್ಗದ ಬಾಗಿಲು ತೆಗೀತದೆ. ಹಾಗಾದ್ರೆ ನನ್ನ ಹೀಗೆ ಮೇಲೆ ಕಳಿಸೋ ಪ್ಲಾನ್ ಇದೆಯಾ? ಸದ್ಯಕ್ಕೆ ನಿಮ್ಮ ಆರೋಗ್ಯ ಸರಿಪಡಿಸಿ ನಿಮ್ಮನ್ನ ನಮ್ಮನೆ ಕರ್ಕೊಂಡು ಹೋಗಿ ನಿಮ್ಮ ಮಕ್ಕಳ ಮುಂದೆ ನಿಮ್ಮನ್ನ ನಿಲ್ಲಿಸೋ ಪ್ಲಾನ್ ಇದೆ. ಬನ್ನಿ ಬನ್ನಿ. ಪ್ರೀತಿಯಿಂದ ಪ್ರೀತಿಯಿಂದ. ನಮಸ್ಕಾರ ಕವಿಗಳಿಗೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಜೈಲಲ್ಲಿ ಹಾಕ್ಬಿಟ್ಟಿದ್ರಲ್ಲ ನನ್ನನ್ನ. ಪರವಾಗಿಲ್ಲ, ಜೈಲು ಸೂಪರ್ ಆಗಿದೆ. ಜೈಲ್ ಸೂಪರಿಂಟೆಂಡೆಂಟು ಡಾಕ್ಟರ್ ಪ್ರಸಾದ್ ಏನಂತಾರೆ? ಏನಂತಾರೆ? ಜ್ವರ ಬಿಡೋವರೆಗೂ ಬಿಡುಗಡೆ ಇಲ್ಲ ಅಂತಿದ್ದಾರೆ. ಹಾಗಾದ್ರೆ ತಕ್ಷಣ ನಿಮ್ಗೆ ಇಲ್ಲಿಂದ ಬಿಡುಗಡೆ ಬೇಕು. ಸರಿ, ನಾನ್ ನಿಮ್ಮನ್ನ ಈ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿಸ್ತೀನಿ. ಆದ್ರೆ ನಂದೊಂದು ಕಂಡೀಷನ್. ಏನು? ನೀವು ನಮ್ಮನೆಗೆ ಬಂದು ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಬೇಕು. ಅಯ್ಯೋ, ನಿಮ್ಮನೆಗೆ ಬರೋದಾ? ನಿಮ್ಮನೆಗೆ ಬಂದ್ರೆ ನನ್ ಜ್ವರ ಬಿಡೋದು ಆಗಿರ್ಲಿ, ಅಮ್ಮಾಜಿ ಹತ್ರ ಒಂದೇ ಒಂದು ಜಗಳ ಆಡಿದ್ರೆ ನನ್ ಜೀವನೇ ಹೋಗ್ಬಿಡುತ್ತೆ. ಅದಕ್ಕಿಂತ ನಾನು ಇಲ್ಲಿರೋದೇ ಉತ್ತಮ. ಇವತ್ತು ಮನೇಲಿ ಪೂಜೆ, ಮಕ್ಕಳೆಲ್ಲ ಭೀಮನ ಅಮಾವಾಸ್ಯೆ ವ್ರತ ಮಾಡ್ತಾವ್ರೆ. ಮನೆಗೆ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡಿ. ಏನು, ನಿಮ್ ಮಗ ಕರ್ಣ ಆಸ್ಟ್ರೇಲಿಯಾದಿಂದ ವಾಪಸ್ ಬಂದ್ಬಿಟ್ನ? ನಿಮಗಿರೋದು ಒಬ್ಬನೇ ಮಗ, ಒಬ್ಬಳೇ ಸೊಸೆ ಅಲ್ವಾ? ಮಕ್ಕಳು ಅಂದ್ರಿ? ಮಕ್ಕಳು ಅಂದ್ರೆ ನೀಲಾ ಪಚ್ಚೆ. ನೀಲಾ ಪಚ್ಚೆನ? ಅವ್ರು ಯಾರು? ಕೃಷ್ಣ, ನಾನು ಸಣ್ಣ ಮಕ್ಕಳಿಗೆ ಬುದ್ಧಿ ಇರಲ್ಲ ಅನ್ಕಂಡೆ. ಆದ್ರೆ ನೀವು ನನ್ನನ್ನ ಬುದ್ಧಿಹೀನ ಅಂತ ಕರೆದ್ರು ನನಗೆ ಬೇಜಾರಿಲ್ಲ. ನಾನು ಮಾತ್ರ ನಿಮ್ ಮನೆ ಬರೋದಿಲ್ಲ. ನೀವು ನಮ್ಮನೆಗೆ ಬರದೇ ಇದ್ರು ಪರವಾಗಿಲ್ಲ, ಕ್ಷಮಿಸ್ತೀನಿ. ನೆನ್ನೇನು ಸಿಕ್ಕಿವ್ನಿ, ಇವತ್ತು ಸಿಕ್ಕಿವ್ನಿ. ಬಾಯಿ ಮಾತಗಾದ್ರು ಮಕ್ಳು ಹೆಂಗವ್ರೆ ಅಂತ ಕೇಳಿದ್ರ, ಎಂತ ಅಪ್ಪ ರೀ ನೀವು? ಅದನ್ನೇ ಹೇಳ್ತಾ ಇರೋದು, ನಾನು ಅವ್ರ ಅಪ್ಪ ಅಲ್ಲ ಅಂತ. ನೀಲ ಪಚ್ಚೆ ತರ ಮಕ್ಕಳನ್ನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಸದ್ಯ ಆ ಪುಣ್ಯ ನಮಗಾದ್ರೂ ಸಿಕ್ಕಿದ್ಯಲ್ಲ ಅಂತ ನನಗ್ ತುಂಬಾ ಸಂತೋಷ ಆಗ್ತಿದೆ ಜಯ. ಸಂತೋಷ ಆಗ್ತಾ ಇದ್ರೆ ಇಬ್ರು 2 ಲೀಟರ್ ಹಾಲು ಕುಡಿದು ಬಿಡ್ರಿ, ನನ್ ತಂಟೆ ಮಾತ್ರ ಬರಬೇಡಿ. ಈ ಅಪ್ಪ ಹೀಗೆ ಅಂತಾನೆ ಇರ್ಬೇಕು ಕೃಷ್ಣ, ನೀಲಾ ಪಚ್ಚೆ ಯಾವತ್ತೂ ಇವ್ರು ನೆನ್ಸ್ಕೊಳ್ಳೋದೇ ಇಲ್ಲ. ಒಂದೇ ಒಂದಿನ ನಮ್ಮಅಪ್ಪನ ಮನೆಗೆ ಹೋಗ್ತೀವಿ ಅಂತ ಹೇಳಲಿಲ್ಲ, ಯಾಕೆ ಅಂದ್ರೆ ನಮ್ಮನೆಯಲ್ಲಿ ನೀಲಾ ಪಚ್ಚೆಗೆ ಜೋಡಿ ಜೋಡಿ ಅಪ್ಪ ಅಮ್ಮಂದ್ರೆ ಸಿಕ್ಬಿಟ್ಟವ್ರೆ. ನಮ್ಮನೇಲಂತೂ ಏನೇನಕ್ಕೂ ಕೊರತೆ ಇಲ್ಲಪ್ಪ. ಕಿತ್ತಣ್ಣ, ನಿಮ್ ಮಕ್ಕಳಿಗೇನೋ ನಮ್ಮನೇಲಿ ಅಪ್ಪ ಅಮ್ಮ ಸಿಕ್ಕಿದ್ರು, ನಿಮ್ಮನೇಲಿ ನಿಮಗೇನಾದ್ರೂ ಬೇರೆ ಮಕ್ಕಳು ಸಿಕ್ಕಿದ್ರ? ಅದೇ ಕಷ್ಟ ನೋಡಿ, ಮಕ್ಕಳಂದ್ರೆ ನದಿ ತರ ಎಲ್ಲಂದ್ರೆ ಅಲ್ಲಿ ಹರ್ಕೊಂಡು ಹೋಗ್ಬಿಡ್ತಾರೆ. ನಮ್ ಕೈಯಲ್ಲಿ ಅವ್ರನ್ನ ಹಿಡಿಯಕ್ ಆಗದೇ ಇಲ್ಲ. ಏನಂದ್ರೆ
ನಾವಿರೋ ಅಷ್ಟು ದಿನ ಮಕ್ಕಳನ್ನ ಕಣ್ಣು ಮುಂದೆ ನೋಡ್ಕೊಂಡು ಸುಖವಾಗಿ ಒಂದೆರಡು ಕ್ಷಣ ಕಾಲ ಕಳೆದ್ರೆ ಅದೇ ಈಗ ಮಹಾಯೋಗ. ಯೋಗ ಈಗ ಅವೆಲ್ಲ ಈ ಕಾಲದಲ್ಲಿ ಇಲ್ಲ ಬಿಡು. ಅಪ್ಪನಿಗಿಂತ ಮಕ್ಕಳು, ಮಕ್ಕಳಿಗಿಂತ ಅಪ್ಪ, ಇಬ್ರು ಸೇರಿ ಸವಾಸಿಯರು. ಕೃಷ್ಣ, ನಂಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಅಪ್ಪ ಅಮ್ಮನ್ನ ದೇವರು ದಿಂಡ್ರಿಗೆಲ್ಲ ಹೋಲಿಸ್ತಾರೆ. ಅಪ್ಪ ಅಮ್ಮ ಕಣ್ಣೀರ್ ಹಾಕ್ತಿದ್ರು ಕೂಡ ಸೂರ್ಯನ್ಗೆ ಏನು ಅನ್ಸಲ್ಲ, ಹುಟ್ಟುಬಿಡ್ತಾನೆ. ಚಂದ್ರನಿಗೂ ಏನು ಅನ್ಸಲ್ಲ, ಅವನು ಹುಟ್ಟುಬಿಡ್ತಾನೆ. ಅವನ ಪಾಡ್ಗೆ ಅವನು ಮುಳುಗ್ತಾನೆ, ಇವನ್ ಪಾಡ್ಗೆ ಇವನು ಮುಳುಗ್ತಾನೆ. ಆದ್ರೆ ಸೂರ್ಯ ಚಂದ್ರನ್ ತೋರಿಸಿ ಮಕ್ಕಳನ್ನ ಬೆಳೆಸಿದ ಅಪ್ಪ ಅಮ್ಮ ಕಣ್ಣೀರ್ ಹಾಕ್ತಿರ್ತಾರೆ, ಯಾಕೆ? ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡೋರು ಅಂದ್ರೆ ನಮ್ಮ ಕೃಷ್ಣ ಪ್ರಸಾದ್ ಅಣ್ಣ ಮಾತ್ರ. ಕಿಟ್ಟಣ್ಣ, ನಾವಿಬ್ರು ಸುಮ್ನೆ ಮಾತಾಡ್ಬೇಕಾದ್ರೆ ನಿಮ್ ಕಣ್ಣಲ್ಲಿ ಯಾಕೆ ನೀರು? ಪ್ರೀತಿಯಿಂದ ಪ್ರೀತಿಯಿಂದ.